ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ಪುಲ್ವಾಮಾ ಹತ್ಯೆ ಖಂಡಿಸಿದ ಮಾಜಿ ಯೋಧ, ಪುಲ್ವಾಮಾ ಯೋಧರ ವೀರಮರಣಕ್ಕೆ ಕಾರಣರಾದ ಉಗ್ರರ ಈ ಹೀನ ಕೃತ್ಯಕ್ಕೆ ಪ್ರಪಂಚದಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು, ಬಾಗಲಕೋಟೆಯ ಬಿಳಿಗೆಯಲ್ಲಿ ಮಾಜಿ ಸೈನಿಕರ ತಾಲೂಕು ಅಧ್ಯಕ್ಷರಾದ ಶ್ರೀ ಸಿದ್ದಯ್ಯ ಚೌಕಿಮಠ ಅವರು ಅವಕಾಶ ಕೊಟ್ಟರೆ ನಾನು ಮರಳಿ ಬಂದು ಯುದ್ಧಕ್ಕೆ ಸಿದ್ಧ ಎಂದರು. ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಂಭವಿಸಿದಂಥ ಉಗ್ರರ ಅಟ್ಟಹಾಸ, ಸುಮಾರು 78 ವಾಹನದಲ್ಲಿ CRPF ಯೋಧರು ತೆರಳುವ ವೇಳೆಯಲ್ಲಿ 350 kg ಸ್ಫೋಟಕ ತುಂಬಿದ ಒಂದು ವಾಹನವನ್ನು ಡಿಕ್ಕಿ ಹೊಡಿಸಿ ವಿಕೃತ ಕೃತ್ಯವನ್ನು ಮೆರೆದಿರುವಂಥದ್ದು. ಈ ಕೃತ್ಯಕ್ಕೆ ಯಾವ ಥರ ಪ್ರತ್ಯುತ್ತರ ನೀಡಬೇಕು ಎಂಬುದನ್ನು ಇಲ್ಲಿಯ ಮಾಜಿ ಸೈನಿಕರೊಬ್ಬರಿದ್ದಾರೆ, ಅವರಿಂದ ಕೇಳಿಕೊಳ್ಳೋಣ. ಜಿ ಟಿವಿ ಚಾನಲ್ಗೆ ಚೌಕಿಮಠ ಸಿದ್ದಯ್ಯ ಮಾಡುವ ನಮಸ್ಕಾರಗಳು. ಮೊನ್ನೆ ದಿವಸ ಕರಾಳ ದಿನ, ನಮ್ಮ ವೀರ ಯೋಧರು 42 ಜನ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಮೊದಲು ಅವರು ಮನೆತನದವರಿಗೆ ಆ ಪರಮಾತ್ಮ ಸುಖ ಶಾಂತಿ ನೆಮ್ಮದಿ ಅವರನ್ನು ಸ್ಮರಿಸುವ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ. ಇಬ್ಬರು ಸೆಕ್ಯೂರಿಟಿ ಇರ್ತಾರೆ, ಅವ್ರ ಹತ್ತಿರ ಮಾತ್ರ ವೆಪ್ಪನ್ ಇರುತ್ತವೆ, ಉಳಿದವ್ರ ಹತ್ರ ರಜೆ ಮುಗಿಸಿ ಹೋಗೋರ ಹತ್ರ ವೆಪ್ಪನ್ ಇರುವುದಿಲ್ಲ, ಯಾವ ಬಂದೂಕುಗಳು ಇರುವುದಿಲ್ಲ. ಹೀಗಾಗಿ ಈ ದುರ್ಘಟನೆ ಆಗಲು ಸಾಧ್ಯವಾಗಿದೆ. ಈ ಘಟನೆ ಮುಂದೆ ಆಗಲಾರದಂತೆ ನೋಡಿಕೊಳ್ಳಬೇಕಾದರೆ ಮಾನ್ಯ ಪ್ರಧಾನ ಮಂತ್ರಿ ಮೋದಿಯವರಲ್ಲಿ ನಮ್ಮೊಂದು ಒಂದೇ ಕಳಕಳಿ, ಸ್ಟ್ರಿಕ್ಟಾಗಿ ಜಮ್ಮು ಕಾಶ್ಮೀರದಲ್ಲಿ ಆರ್ಡರ್ ಪಾಲನೆ ಮಾಡಬೇಕು. ಇದು ಏನೆಂದರೆ ಆರ್ಮಿ ಕಾನ್ವಾಯಿ ಮೂವ್ ಆಗುವ ಸಮಯದಲ್ಲಿ ಯಾವುದೇ ತರನಾದ ಸಿವಿಲ್ ಗಾಡಿಗಳು ಮಾರ್ಗ ಮಧ್ಯದಲ್ಲಿ ಹೋಗಬಾರದು, ನುಸುಳಬಾರದು, ಅದು ಆಗದಂತೆ ನೋಡಿಕೊಳ್ಳಬೇಕು. ಕೆಲವು ಸಮಯದಲ್ಲಿ ನಿರ್ದಿಷ್ಟವಾದ ಸಮಯ ಕೊಟ್ಟಿರುವುದರಿಂದ ಕೆಲವು ಗಾಡಿಯಲ್ಲಿ ತೊಂದರೆ ಉಂಟಾಗುವುದು ಸಹಜ. ಹೀಗಾಗಿ ಕೆಲವು ಸಮಯ ಅವರು ಪ್ರೊಟೆಕ್ಟರ್ ಇರುವಲ್ಲಿ ಯಾವುದೇ ರೀತಿ ಇದ್ದರೂ ಸಹಿತ ಇದನ್ನು ಈ ದುರ್ಘಟನೆಯಾಗಿ 42 ಜನ ಭಾರತೀಯ ವೀರ ಯೋಧರು ಮರಣ ಹೊಂದಿದಾರಲ್ಲ, ಇದು ನಮ್ಮ ಭಾರತಕ್ಕೆ ಕಳಂಕ ತರುವಂಥ ವಿಷಯ. ಇಂಥ ವೀರ ಯೋಧರು ಸಿಗುವುದು ಬಹಳ ಕಠಿಣ. ಒಬ್ಬ ಜನಸಾಮಾನ್ಯರು ಸಿಗಬಹುದು, ಆದರೆ ವೀರ ಯೋಧ ಯೋಧನಾಗಿ ಹುಟ್ಟುವುದು ಅವ 9 ತಿಂಗಳು ಅಥವಾ 1 ವರ್ಷ ಟ್ರೈನಿಂಗ್ ಪಡೆದ ಬಳಿಕ ಮಾತ್ರ. ಇಂಥ ಹೀನ ಕೃತ್ಯ ಸಿಗುವಂಥ ಪಾಕಿಸ್ತಾನಕ್ಕೆ ಯಾವ ಥರ ಪ್ರತಿಉತ್ತರ ಕೊಡಬೇಕು ಅಂತ ಮನಸ್ಸಿಗೆ? ಈಗ ಆ ಬಾಂಬ್ ಬ್ಲಾಸ್ಟ್ ಆದ ಸ್ಥಳದಲ್ಲಿ ವೀರ ಯೋಧರ ರಕ್ತ ಭಾರತದ ನಕಾಶೆ ಅಲ್ಲಿ ಸೃಷ್ಟಿಯಾಗಿತ್ತು. ರಕ್ತ ಯಾವ ರೀತಿ ನಮ್ಮ ವೀರ ಯೋಧರ ರಕ್ತ ತಗೊಂಡಿದ್ದಾರೆ, ಅದೇ ರೀತಿ ರಕ್ತದಿಂದ ರಕ್ತವನ್ನೇ ಪಾಕಿಸ್ತಾನದಲ್ಲಿ ಹಳ್ಳ ಹರಿಯುವಂತೆ ಮಾಡಬೇಕಂತ ಸರ್ಕಾರದಲ್ಲಿ ವಿನಂತಿ. ಈ ಮೋದಿಯವರಲ್ಲಿ ಒಂದು ಕಳಕಳಿ ವಿನಂತಿ ಏನೆಂದರೆ, ಕಳೆದ ವರ್ಷ ಯಾವ ರೀತಿ ಸರ್ಜಿಕಲ್ ವಾರ್ ನೀವು ಘೋಷಣೆ ಮಾಡಿದ್ದೀರೋ, ಈ ಉಗ್ರವಾದಿಗಳ ಸೆರೆ ಬಡಿತಕ್ಕೆ ತಾವು ಏನಾದರೂ ಒಂದು ಸಂವಿಧಾನದ ಪ್ರಕಾರ ಈ ಉಪರಾಷ್ಟ್ರದಲ್ಲಿ ವಿಚಾರಣೆ ಮಾಡಿಕೊಂಡು ಕೋಆರ್ಡಿನೇಟ್ ಕಾನ್ಫರೆನ್ಸ್ ಮಾಡಿಕೊಂಡು ಇದಕ್ಕೆ ಅಂತಿಮ ನೀವು ಕ್ರಮ ಕೈಗೊಳ್ಳಬೇಕಂತ ತಾವು ತಮ್ಮಲ್ಲಿ ಈ ವಿಷಯ ವ್ಯಕ್ತಪಡಿಸೀನಿ. ಇದಕ್ಕೆ ಏನಾದರೂ ಸಹಾಯ ಬೇಕಾದರೆ ಮಾಜಿ ಸೈನಿಕ ಇದಿಷ್ಟು ಮಾಜಿ ಸೈನಿಕ ಸಿದ್ದಯ್ಯ ಚೌಕಿಮಠ ಅವರ ಮಾತು. ಯಾವುದೇ ಸಂದರ್ಭದಲ್ಲಿ ಸಹಿತ ನಾವು ನಿವೃತ್ತ ಯೋಧರ ಸಹಿತ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಸಹಿತ ನಾವು ಬಂದು ಮತ್ತೆ ಯುದ್ಧ ಮಾಡಲು ಸಿದ್ಧ ಅಂತಕ್ಕಂಥ ಹೇಳಿರುವಂಥದ್ದು. ಕ್ಯಾಮರಾಮನ್ ಬಸು ಕೋಲ್ಕರ್ ಜೊತೆ ರಾಜು ಕಿಟ್ಗಾರ್, ಜಿ ಟಿವಿ, ಬಾಗಲಕೋಟೆ. ಯುವಕರಿಂದ ಮೃತ ಯೋಧನ ಕುಟುಂಬಕ್ಕೆ ಹಣ ಜಮಾವಣೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೇಸ್ಕೂರ್ ಗ್ರಾಮದಲ್ಲಿ ಯುವಕರು ನಿಧಿ ಸಂಗ್ರಹಿಸಿದ್ರು. ಪಟ್ಟಣದ ಬೀದಿ ಹಾಗೂ ಮನೆ ಮನೆಗೆ ತೆರಳಿದ ಯುವಕರು ಮೃತ ಯೋಧ ಎಚ್ ಗುರು ಕುಟುಂಬಕ್ಕೆ ಹಣ ಸಂಗ್ರಹ ಮಾಡಿದ್ರು. ಒಟ್ಟು 15,438 ರೂಪಾಯಿಗಳನ್ನು ಮೃತ ಯೋಧನ ಕುಟುಂಬಕ್ಕೆ ಜಮಾಯಿಸಿದ್ರು. ಯೋಧರಿಗೆ ನಮನ ಸಲ್ಲಿಸಿದ ವಿವಿಧ ಪೂಜ್ಯರು. ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ನಮನ ಸಲ್ಲಿಸಿದ ಬಾಲ ತಪಸ್ವಿ ಸೋಮಲಿಂಗ ಸ್ವಾಮೀಜಿ ಹಾಗೂ ವಿವಿಧ ಪೂಜ್ಯರು ಇದು ಅತ್ಯಂತ ಹೇಯ ಕೃತ್ಯ ಎಂದು ಖಂಡಿಸಿದರು. ಪುಲ್ವಾಮಾ ದಾಳಿ ಬಗ್ಗೆ ಕೇಳಿ ತುಂಬಾ ದುಃಖವಾಗಿದೆ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅಷ್ಟು ಯೋಧರಿಗೆ ನಮನ ಸಲ್ಲಿಸಿ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಸರ್, ನಾವು ಶಿವಲಾಲ್ ಜಯಂತಿ ನಿಮಿತ್ತವಾಗಿ ನಿನ್ನೆ ಫೆಬ್ರವರಿ 15 ಶಿವಲಾಲ್ ಜಯಂತಿಯನ್ನು ಆಚರಣೆ ಮಾಡಬೇಕು, ಆದರೆ ನಮ್ಮ ಭಾರತ ದೇಶದ ಮೇಲೆ ಕತ್ತಲೆ ಛಾಯೆಯನ್ನು
ಆಗಿದೆ. ಅದು ಸಿ ಆರ್ ಪಿ ಎಫ್ ಯೋಧರು ಒಂದು ಘಟನೆಯನ್ನು ನಡೆದು ನಾವು ನಿನ್ನೆ ದಿವಸ ನಮ್ಮ ಬಂಜಾರ ಸಮಾಜದ ಸಂತ ಶಿವಲಾಲ ಜಯಂತಿಯನ್ನು ರದ್ದುಗೊಳಿಸಿ ಆ ಯೋಧರ ಏನು ಹುತಾತ್ಮರಾದ ಯೋಧರಿಗೆ ನಾವು ನಮನವನ್ನು ಹೇಳ್ತಾ ನಮ್ಮ ಬಂಜಾರ ಸಮಾಜದ ಎಲ್ಲ ತಾಂಡಗಳು ಹಾಗೂ ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ನಾವು ಇವತ್ತು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಯೋಧರು ಅವ್ರು ರಕ್ಷಣೆ ಮಾಡಿದರೆ ನಾವು ಇಲ್ಲಿ ಸ್ವತಂತ್ರವಾಗಿ ಆರಾಮವಾಗಿ ಇರ್ತೀವಿ. ಅಂಥ ಯೋಧರ ಮೇಲೆ ಭಯೋತ್ಪಾದಕರ ದಾಳಿ ಆಗಿದ್ದು ಬಹಳ ಖಂಡನೀಯ. ಯಾವುದೇ ಪರಿಸ್ಥಿತಿಯಲ್ಲಿ ಭಾರತ ದೇಶದ ರಕ್ಷಣೆ ಮಾಡುವಂಥ ಯೋಧರಿಗೆ ನಾವು ಬೆನ್ನೆಲುಬಾಗಿ ಏನಾದರೂ ಅನಿವಾರ್ಯತೆ ಯುದ್ಧದ ಅನಿವಾರ್ಯತೆ ಇದ್ದಾಗ ನಮ್ಮ ಬಂಜಾರ ಸಮಾಜ ಸಂಪೂರ್ಣವಾಗಿ ಕ್ಷತ್ರಿಯರು ನಾವು ಕ್ಷತ್ರಿಯರಾಗಿ ನಾವು ಯುದ್ಧಕ್ಕೆ ಸಿದ್ಧರಾಗಿ ಇರ್ತೀವಿ. ನಮ್ಮ ಯೋಧರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ನಾವು ಯೋಧರ ಜೊತೆ ಕೂಡಿ ಯಾವ ಭಯೋತ್ಪಾದನೆ ಮಾಡಿದಂಥ ಭಯೋತ್ಪಾದಕರು ದಾಳಿ ಮಾಡಿದಂಥ ಅವರಿಗೆ ತಿರುಗೇಟು ನೀಡಲು ನಮ್ಮ ಸಮಾಜ ಬಹಳ ಒಗ್ಗಟ್ಟಿನಿಂದ ಬಲವನ್ನು ಕೊಡ್ತದೆ. ಅದಕ್ಕಾಗಿ ನಮ್ಮ ದೇಶ ರಕ್ಷಣೆ ಮಾಡಿದಂಥ ಯಾವ ಹುತಾತ್ಮರಾದ ಜವಾನರಿಗೆ ಯಾವ ಯೋಧರಿಗೆ ನಾವು ಶತಕೋಟಿ ನಮನಗಳನ್ನು ನಮ್ಮ ಬಂಜಾರ ಸಮಾಜದ ಸಮಸ್ತ ಬಾಂಧವರಿಂದ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ. ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ಉಗ್ರರ ದಾಳಿ ಖಂಡಿಸಿ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ವ್ಯಾಪಾರಸ್ಥರಿಂದ ಹಲವು ಸಂಘಟನೆಗಳಿಂದ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಹುತಾತ್ಮ ಯೋಧನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಎದುರು ನೂರಾರು ಜನರಿಂದ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ನಗರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಮೇಣದ ಬತ್ತಿ ಹಿಡಿದು ಅಮರ್ ರಹೆ ಅಮರ್ ರಹೆ ವೀರ್ ಜವಾನ್ ಅಮರ್ ರಹೆ ಎಂಬ ಘೋಷಣೆಯಿಂದ ನಗರದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸುವ ಮೂಲಕ ಮೆರವಣಿಗೆ ನಡೆಸಿದ್ರು. ವ್ಯಾಪಾರಸ್ಥರು ಶಾಲಾ ಕಾಲೇಜು ಮಕ್ಕಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಘೋಷಣೆ ಒಟ್ಟಿಗೆ ಆಗಬೇಕು, ಒಂದೇ ಆಗಬೇಕು. ಪಾಕಿಸ್ತಾನ್ ಮುರ್ದಾಬಾದ್.
ವಿಜಯಪುರ ಜಿಲ್ಲೆಯ ಸ್ನೇಹಿತರ ಬಳಗದಿಂದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.